ಯುನಿಫಾರ್ಮ್ ಶರ್ಟಿಗೆ ಬಟನ್ ಹೋಲ್ ಹೊಲಿಯುವುದು ಮತ್ತು ಬಟನ್ಗಳನ್ನು ಹಾಕುವುದು. ಯುನಿಫಾರ್ಮ್ ಶರ್ಟ್ ಹೊಲಿಯುವುದನ್ನು ಬಹುತೇಕ ನಾವು ಪೂರ್ಣಗೊಳಿಸಿದ್ದೇವೆ. ಅಂತಿಮವಾಗಿ ನಾವು ಬಟನ್ ಹೋಲ್ಗಳನ್ನು ಹೊಲಿಯಬೇಕು ಮತ್ತು ಯುನಿಫಾರ್ಮ್ ಶರ್ಟ್ ಪೂರ್ಣಗೊಳಿಸಲು ಬಟನ್ಗಳನ್ನು ಜೋಡಿಸಬೇಕು. ಈ ಅವಧಿಯ ಕೊನೆಯಲ್ಲಿ ನೀವು ಇದನ್ನು ಮಾಡಲು ಸಮರ್ಥರಾಗಿರುತ್ತೀರಿ. ಯುನಿಫಾರ್ಮ್ ಶರ್ಟಿಗೆ ಬಟನ್ ಹೋಲ್ ಹೊಲಿಯಿರಿ, ಯುನಿಫಾರ್ಮ್ ಶರ್ಟಿಗೆ ಬಟನ್ಗಳನ್ನು ಜೋಡಿಸಿ, ಅಂತಿಮ ಉತ್ಪನ್ನದ ಗುಣಮಟ್ಟವನ್ನು ವಿಶ್ಲೇಷಿಸಿ. ಮೊದಲು ಯುನಿಫಾರ್ಮ್ ಶರ್ಟಿಗೆ ಬಟನ್ ಹೋಲ್ಗಳನ್ನು ಹೊಲಿಯಲು ಮತ್ತು ಬಟನ್ಗಳನ್ನು ಜೋಡಿಸಲು ಅಗತ್ಯವಿರುವ ಸಾಧನಗಳು ಮತ್ತು ಸಾಮಗ್ರಿಗಳನ್ನು ನೋಡೋಣ. ಅವುಗಳೆಂದರೆ ಯುನಿಫಾರ್ಮ್ ಶರ್ಟ್ ತುಂಡು, ಅಳತೆ ಟೇಪ್, ಬಟನ್ಗಳು, ಪಿನ್ಗಳು, ಸೀಮ್ ರಿಪ್ಪರ್, ಹೊಂದುವ ದಾರ, ಕೈ ಹೊಲಿಗೆ ಸೂಜಿ, ಸಣ್ಣ ಕತ್ತರಿಗಳು. ಈಗ ಯುನಿಫಾರ್ಮ್ ಶರ್ಟಿಗೆ ಬಟನ್ ಹೋಲ್ಗಳನ್ನು ಹೊಲಿಯೋಣ ಮತ್ತು ಬಟನ್ಗಳನ್ನು ಜೋಡಿಸೋಣ. ಇಲ್ಲಿ ನಾವು ಒಂದು ಸಂಗತಿಯನ್ನು ನೆನಪಿಡಬೇಕು. ಅದೇನೆಂದರೆ ಹುಡುಗಿಯರ ಶರ್ಟ್ ಬಟನ್ ಹೋಲ್ಗಳು ಬಲಗೈ ಬದಿಯಲ್ಲಿರಬೇಕು ಮತ್ತು ಹುಡುಗರ ಶರ್ಟ್ ಬಟನ್ ಹೋಲ್ಗಳು ಎಡಬದಿಯಲ್ಲಿರಬೇಕು. ಮೊದಲ ಬಟನ್ ಹೋಲ್ ಗುರುತಿಸಲು ಪ್ಲಾಕೆಟ್ನ ಮಧ್ಯದಲ್ಲಿ ಕಾಲರ್ ಹಾಗೂ ಮಧ್ಯದಿಂದ 1/2 ಇಂಚ್ ಕೆಳಕ್ಕೆ ಅಳತೆ ಮಾಡಿ. ಸಲಹೆಗಳು: ಸ್ಥಾನವನ್ನು ಗುರುತಿಸಲು ನೀವು ಪಿನ್ಗಳನ್ನು ಬಳಸಬಹುದು. ಮೊದಲ ಗುರುತಿನ ಪ್ರದೇಶದಿಂದ 1/2 ಇಂಚು ಕೆಳಗೆ ಪ್ಲಾಕೆಟ್ನಲ್ಲಿ ಮುಂದಿನ ಬಟನ್ ಹೋಲ್ಗೆ ಗುರುತು ಮಾಡಿ. ಇದೇ ಕ್ರಮವನ್ನು ಕೊನೆಯ ಬಟನ್ ಹೋಲ್ವರೆಗೂ ಮುಂದುವರಿಸಿ. ಬಟನ್ನ ಗಾತ್ರವನ್ನು ಅಳತೆ ಮಾಡಿ ಮತ್ತು ಇಲ್ಲಿ ತೋರಿಸಿದಂತೆ ಪಿನ್ಗಳನ್ನು ಬಳಸಿ ಪ್ಲಾಕೆಟ್ ಮೇಲೆ ಗುರುತು ಮಾಡಿ. ಇಲ್ಲಿ ಬಟನ್ನ ಗಾತ್ರ 1/2 ಇಂಚುಗಳಾಗಿದೆ. ಇಲ್ಲಿ ಬಟನ್ ಹೋಲ್ಗಳನ್ನು ಗುರುತಿಸಿದ ನಂತರ ಸೀಮ್ ರಿಪ್ಪರ್ ಬಳಸಿ ಮಾಡಿದ ಗುರುತಿನ ಮೇಲೆ ಬಟನ್ ಹೋಲನ್ನು ಹೊಲಿಯಿರಿ. ನಂತರ ಎಲ್ಲಾ ಬಟನ್ ಹೋಲ್ಗಳನ್ನು ಬಟನ್ ಹೋಲ್ ಹೊಲಿಗೆಯ ಮೂಲಕ ಹೊಲಿಯಿರಿ. ಇದನ್ನು ಬ್ಲ್ಯಾಂಕೆಟ್ ಹೊಲಿಗೆ ಎಂದು ಕರೆಯಲಾಗುತ್ತದೆ. ಸಲಹೆಗಳು: ಬಟನ್ ಹೋಲ್ ಹೊಲಿಗೆಯು ಕೈಯಲ್ಲಿ ಹೊಲಿದಿದ್ದಿರಬಹುದು ಅಥವಾ ಹೊಲಿಗೆ ಯಂತ್ರವನ್ನು ಬಳಸಿ ಮಾಡಿದ್ದಿರಬಹುದು. ಬಟನ್ ಹೋಲ್ಗಳನ್ನು ಹೊಲಿಯುವ ಆಯ್ಕೆಯನ್ನು ಎಲ್ಲಾ ಮೆಷಿನ್ಗಳು ಹೊಂದಿರುವುದಿಲ್ಲ, ಆದರೆ ಕೆಲವು ಪೋರ್ಟೇಬಲ್ ಮೆಷಿನ್ಗಳಲ್ಲಿರುತ್ತದೆ. ದೊಡ್ಡ ಪ್ರಮಾಣದ ಉತ್ಪಾದನಾ ಘಟಕಗಳನ್ನು ಕೇವಲ ಬಟನ್ ಹೋಲ್ಗಳನ್ನು ಹೊಲಿಯಲು ಮತ್ತು ಬಟನ್ಗಳನ್ನು ಜೋಡಿಸಲೇ ಪ್ರತ್ಯೇಕ ಯಂತ್ರಗಳು ಲಭ್ಯವಿರುತ್ತದೆ. ಅದೇ ಇಲ್ಲಿ ನಾವು ಬಟನ್ ಹೋಲ್ಗಳನ್ನು ಹೊಲಿಯಲು ಮತ್ತು ಬಟನ್ಗಳನ್ನು ಹಾಕಲು ನಾವು ಕೈ ಹೊಲಿಗೆಯನ್ನೇ ಬಳಸುತ್ತಿದ್ದೇವೆ. ಬಟನ್ ಹೋಲ್ಗಳನ್ನು ಹೊಲಿದ ನಂತರ ನಾವು ಬಟನ್ಗಳ ಸ್ಥಾನವನ್ನು ನಾವು ಗುರುತಿಸಬಹುದಾಗಿದೆ. ಇದಕ್ಕಾಗಿ ಇತರ ಪ್ಲಾಕೆಟ್ ಮೇಲೆ ಬಟನ್ ಹೋಲ್ಗಳ ಪ್ಲಾಕೆಟ್ ಅನ್ನು ಇಡಿ. ಕಾಲರ್ ಹಾಗೂ ಕೆಳಹೆಮ್ಮಿಗೆ ಸಮಾನಾಗಿ ಜೋಡಿಸಿ. ಸಲಹೆಗಳು: ಮೊದಲ ಬಟನ್ನ ಸ್ಥಾನವನ್ನು ಗುರುತಿಸಲು ಪಿನ್ ತೆಗೆದುಕೊಳ್ಳಿ ಮತ್ತು ಬಟನ್ ಹೋಲ್ನ ಮೇಲ್ಭಾಗದಲ್ಲಿ ಕತ್ತರಿಸಿ. ಇದು ಕಾಲರ್ ಕುಸಿಯುವುದನ್ನು ತಪ್ಪಿಸಲಾಗುತ್ತದೆ. ಕೊನೆಯ ದಾರ ಹೊರತಾಗಿ ಉಳಿದ ಬಟನ್ಗಳಿಗೆ ಬಟನ್ ಹೋಲ್ನ ಮಧ್ಯದಲ್ಲಿ ಬಟನ್ ಸ್ಥಾನವನ್ನು ಗುರುತಿಸಿ. ಸಲಹೆಗಳು: ಕೊನೆಯದಕ್ಕೆ ಬಟನ್ ಹೋಲ್ನ ಕೆಳ ಅಂಚಿನಲ್ಲಿ ಗುರುತಿಸಿ. ಬಟನ್ ಹೋಲ್ಗಳೊಂದಿಗೆ ಪ್ಲಾಕೆಟ್ ಅನ್ನು ತೆಗೆಯಿರಿ. ಪ್ಲಾಕೆಟ್ನಲ್ಲಿ ಗುರುತು ಮಾಡಲು ನಾವು ಪಿನ್ಗಳನ್ನು ಹಾಕಬೇಕು. ಈಗ ಗುರುತು ಮಾಡಿದ ಸ್ಥಾನದಲ್ಲಿ ಈಗ ಎಲ್ಲಾ ಬಟನ್ಗಳನ್ನು ಹೊಲಿಯಿರಿ. ಈಗ ಇದನ್ನು ನೀಟಾಗಿ ಇಸ್ತ್ರಿ ಮಾಡಿ.
ಈ ಮೂಲಕ ನಾವು ಯೂನಿಫಾರ್ಮ್ ಶರ್ಟ್ ಗುರುತು ಮಾಡುವುದನ್ನು ಪೂರೈಸಿದ್ದೇವೆ. ನಮ್ಮ ಉತ್ಪನ್ನವು ಉತ್ತಮ ಗುಣಮಟ್ಟದ್ದು ಎಂಬುದನ್ನು ಖಚಿತಪಡಿಸಲು ಹೊಲಿದ ಗೆರೆಗಳು, ರಿವರ್ಸ್ ಹೊಲಿಗೆಗಳು, ಸಮಾನ ಹಾಗೂ ಪರ್ಯಾಯ ಸೀಮ್ ಎಲವೆನ್ಸ್ಗಳು ನೀಟಾಗಿವೆಯೇ ಎಂದು ನೋಡಿ. ಕಾಲರ್ನ ಅಂಚು ನೀಟಾಗಿದೆಯೇ ಮತ್ತು ಎರಡೂ ಕಡೆಗೂ ಸಮಾನಾಗಿದೆಯೇ ಎಂದು ನೋಡಿ. ಕಾಲರ್ನ ಮೇಲಿನ ಹೊಲಿಗೆಯು ನೀಟಾಗಿದೆಯೇ ಎಂದು ನೋಡಿ. ಒಟ್ಟು ಉದ್ದ 16 ಇಂಚುಗಳಾಗಿವೆಯೇ ಎಂದು ನೋಡಿ. ಸ್ಲೀವ್ ಉದ್ದ 5 ಇಂಚುಗಳಾಗಿವೆಯೇ ಎಂದು ನೋಡಿ. ಎದೆ 14.5 ಇಂಚುಗಳಾಗಿವೆಯೇ ಎಂದು ನೋಡಿ. ಪ್ಲಾಕೆಟ್ಗೆ ಪರ್ಯಾಯವಾಗಿ ಪಾಕೆಟ್ ಇದೆಯೇ ಮತ್ತು ಕೈರಂಧ್ರ ಆರಂಭವಾಗುವ ಎತ್ತರದಲ್ಲಿಯೇ ಇದೆಯೇ ಎಂದು ನೋಡಿ. ಕಾಲರ್ ಸರಿಯಾದ ವಿಧಾನದಲ್ಲಿ ಓವರ್ಲ್ಯಾಪ್ ಆಗಿದೆಯೇ ಎಂದು ನೋಡಿ. ಪ್ಲಾಕೆಟ್ ಅನ್ನು 3/4 ಇಂಚು ಸಮಾನ ಅಗಲದಲ್ಲಿ ಮಾಡಲಾಗಿದೆ ಮತ್ತು ಕಾಲರ್ನಿಂದ ಆರಂಭಿಸಿ ಕೆಳಹೆಮ್ನವರೆಗೂ ಬಲ ಹಾಗೂ ಎಡ ಉದ್ದ ಸಮಾನವಾಗಿದೆಯೇ ಎಂದು ನೋಡಿ. ಕೆಳಹೆಮ್ ಹಾಗೂ ಸ್ಲೀವ್ ಹೆಮ್ 1/2 ಇಂಚುಗಳಾಗಿವೆಯೇ ಎಂದು ಪರಿಶೀಲಿಸಿ. ಬಟನ್ ಹೋಲ್ಗಳ ಕೈ ಹೊಲಿಗೆಯು ನೀಟಾಗಿ ಸಮಾನವಾಗಿವೆಯೇ ಎಂದು ನೋಡಿ. ಗಂಟುಗಳಿಲ್ಲದೆ ಬಟನ್ಗಳನ್ನು ನೀಟಾಗಿ ಹೊಲಿಯಲಾಗಿದೆಯೇ ಎಂದು ಪರಿಶೀಲಿಸಿ. ಇದರೊಂದಿಗೆ ನಾವು ಈ ಅವಧಿಯ ಅಂತ್ಯಕ್ಕೆ ಬಂದಿದ್ದೇವೆ. ಮುಕ್ತಾಯಗೊಳಿಸುವ ಮುನ್ನ ಯೂನಿಫಾರ್ಮ್ ಶರ್ಟಿಗೆ ಬಟನ್ ಹೋಲ್ಗಳನ್ನು ಹೊಲಿಯುವುದು ಮತ್ತು ಬಟನ್ಗಳನ್ನು ಜೋಡಿಸುವ ಪ್ರಮುಖ ಹಂತಗಳನ್ನು ಮತ್ತೊಮ್ಮೆ ನೋಡೋಣ. ಅವುಗಳೆಂದರೆ: ಹಂತ 1, ಶರ್ಟ್ ಪ್ಲಾಕೆಟ್ನ ಬಲಕೈ ಬದಿಯಲ್ಲಿ ಬಟನ್ ಹೋಲ್ಗಳಿಗೆ ಸ್ಥಾನ ಗುರುತಿಸಿ. ಹಂತ 2, ಬಟನ್ನ ಗಾತ್ರವನ್ನು ಅಳತೆ ಮಾಡಿ ಮತ್ತು ಇಲ್ಲಿ ತೋರಿಸಿದಂತೆ ಪಿನ್ಗಳನ್ನು ಬಳಸಿ ಪ್ಲಾಕೆಟ್ ಮೇಲೆ ಗುರುತು ಮಾಡಿ. ಹಂತ 3, ಸೀಮ್ ರಿಪ್ಪರ್ ಬಳಸಿ ಮಾಡಿದ ಗುರುತಿನ ಮೇಲೆ ಬಟನ್ ಹೋಲನ್ನು ಹೊಲಿಯಿರಿ. ಹಂತ 4, ಬ್ಲ್ಯಾಂಕೆಟ್ ಹೊಲಿಗೆ ಬಳಸಿ ಬಟನ್ ಹೋಲ್ಗಳನ್ನು ಹೊಲಿಯಿರಿ. ಹಂತ 5, ಶರ್ಟ್ ಪ್ಲಾಕೆಟ್ನ ಬಲಕೈ ಬದಿಯಲ್ಲಿ ಬಟನ್ ಹೋಲ್ಗಳಿಗೆ ಸ್ಥಾನ ಗುರುತಿಸಿ. ಹಂತ 6, ಗುರುತು ಮಾಡಿದ ಸ್ಥಾನದಲ್ಲಿ ಈಗ ಎಲ್ಲಾ ಬಟನ್ಗಳನ್ನು ಹೊಲಿಯಿರಿ. ಹಂತ 7, ಬಟನ್ಗೆ ಇಸ್ತ್ರಿ ಮಾಡಿ ಮತ್ತು ಉತ್ಪನ್ನ ಉತ್ತಮ ಗುಣಮಟ್ಟದ್ದು ಎಂದು ಖಚಿತಪಡಿಸಲು ಗುಣಮಟ್ಟ ತಪಾಸಣೆ ಮಾಡಿ. ಇದರೊಂದಿಗೆ ನಾವು ಈ ಅವಧಿಯ ಅಂತ್ಯಕ್ಕೆ ಬಂದಿದ್ದೇವೆ.